प्रतिमे पत्तेगागि पोलीस ठाणे मेट्टिलेरिदंत समान मनस्करु कार्कळ नगर ठाणेयल्लि प्रतिमे पत्ते माडिकोडुवंते दूरन्न सल्लिके माडिकोळ्ळलागिदे। बैलूरिनल्लि उम्मीकल्लु गुड्डदल्लि निर्मिसलागिदंत परशुरामन प्रतिमे अदु ईग पोलीस ठाणे मेट्टिलिगे बंदु निंतिदे। नापत्तेयागिरुवंत प्रतिमेयन्न तंदु कोडबेकु अन्नोदु दूरुदारर आग्रह। प्रतिमे पत्ते माड़ी कोड़बेको अंत हेळी होराटगार्ती दिव्या नायक आग्रह माड़ता इद्दारे। नमस्कार सुता, नीवेल्लरू नोड़ती हागे नावीग कार्कळद नावेनु भविष्यदेवे पवित्रवाद उमिकल्लु बेट्टद परशुरामन क्षेत्रदल्लिद्देवे। बंधुगळे, अत्यंत बेसर आगतदे इंत घटने अथवा इंत ओंदु ಪರಿಸ್ಥಿತಿ ಪುನಃ ಪುನಃ ನಾವು ಈ ಬಗ್ಗೆ ಮಾತಾಡೋದು ಅಥವಾ ಇಂತ ಒಂದು ಹೇಯ ಒಂದು ಘಟನೆ ಪುನಃ ಪುನಃ ಇಲ್ಲಿ ಜರಗ್ತದ ಕನಸು ಮನಸ್ಸಲ್ಲಿ ಎಣಿಸಿರಲಿಲ್ಲ। ನಾವೀಗ ನೋಡ್ತಿರುವ ಹಾಗೆ ಈಗ ಪರಶುರಾಮನ ಕಾಲಿ ಗಂಟಿನ ಕೆಳಗೆ ಪಾದ ಮತ್ತೆ ಗಂಟಿನ ನರಕದ ಮಾತ್ರ ಮೂರ್ತಿ ಉಳಿದಿದೆ, ಬೇರೆ ಯಾವ ಪಾರ್ಟು ಇಲ್ಲಿ ಇಲ್ಲ। ಈಗ ನಮ್ಮ ಆಗ್ರಹ ಇಷ್ಟೇ, ನಿಮಗೆ ಗೊತ್ತಿದ್ದ ಹಾಗೆ ಒಂದು ಕಂಚಿನ ಇಷ್ಟು ದೊಡ್ಡ ಮೂರ್ತಿ 15 ಟನ್ ಭಾರ 33 ಅಡಿ ಎತ್ತರ ಅಂತ ಅಧಿಕಾರಿಗಳು ಕೊಟ್ಟ ಮಾಹಿತಿ ಪ್ರಕಾರದು ಮೂರ್ತಿ ಮಾಡಬೇಕಾದರೆ ಕನಿಷ್ಠ ಪಕ್ಷ ನನ್ನ ಲೆಕ್ಕದಲ್ಲಿ 2 ವರ್ಷ ಆದರೂ ಬೇಕಾಗುತ್ತದೆ। ಇದು ಕೇವಲ 3 ತಿಂಗಳಲ್ಲಿ ಆದ ಮೂರ್ತಿ ಅಂತ ನೀವೆಲ್ಲರೂ ನೋಡಿದಿರಿ। ಈಗ ಅದನ್ನು ಪುನಃ ಆ ಒಂದು ಕಥೆಯನ್ನು ಬಿಟ್ಟು ನಮ್ಮ ಕಾರ್ಕಳದ ಗೌರವನಿತ ತಹಶೀಲ್ದಾರ್ ಹೇಳಿದ್ದಾರೆ ನವೆಂಬರ್ 30 ರೊಳಗೆ ಕಾಮಗಾರಿ ನಮಗೆ ಕಂಪ್ಲೀಟ್ ಮಾಡ್ಲಿಕ್ಕೆಂಟು ಅಲ್ಲಿ ನಾವು ನಿಷೇಧಾಜ್ಞೆ ಹೇರಿದ್ದೇವೆ ಅಂತ ಹೇಳ್ತಾರೆ। ನಮಗೆ ನವೆಂಬರ್ 30 ರ ಯಾವುದೇ ಒಂದು ಅರ್ಜೆಂಟ್ ಇಲ್ಲ। ಮತ್ತೆ ಇದರ ನಾನು ಆಲ್ರೆಡಿ ಇದು ಈಗ ಮಾಡುತ್ತಿರುವ ಏಜೆನ್ಸಿ ನಿರ್ಮಿತಿ ಕೇಂದ್ರ ಉಡುಪಿ ಅಂತ ನಿಮಗೆ ಗೊತ್ತಿದೆ, ಪ್ರವಾಸೋದ್ಯಮ ಇಲಾಖೆಯವರು ನಿರ್ಮಿತಿ ಕೇಂದ್ರಕ್ಕೆ ಕಾಮಗಾರಿಯನ್ನು ಮಾಡಲಿಕ್ಕೆ ವಹಿಸಿ ಕೊಟ್ಟಿದ್ದಾರೆ। ಖಂಡಿತ ಅವರು ಈ ಮೂರ್ತಿ ಮಾಡೋದು ಟೆಕ್ನಿಕಲಿ ಫಿಟ್ ಇಲ್ಲ ಅಂತ ನಾನು ಹೇಳ್ತೀನಿ। ಇಲ್ಲ ಇದ್ರೆ ಅವರೇ ಹೇಳಿದ ಪ್ರಕಾರ ಇದರ ಫೌಂಡೇಶನ್ ನಾವು ಮಾಡಿದ್ದು ಅಷ್ಟು ಗಟ್ಟಿ ಇಲ್ಲ, ಅದನ್ನು ರೀಡಿಸೈನ್ ಮಾಡುವ ಅವಶ್ಯಕತೆ ಉಂಟು ಹೇಳ್ತಾರೆ। ಅದರಿಂದ ಖಂಡಿತ ಇದರ ಏಜೆನ್ಸಿಯನ್ನು ಬದಲಾಯಿಸಿ ಬೇರೆ ನುರಿತವಾದ ಯಾಕಂದ್ರೆ 14ನೇ ಶತಮಾನದಲ್ಲಿ ನಮ್ಮ ಕಾರ್ಕಳದಲ್ಲಿ ಗೋಮಟೇಶ್ವರನ ಪ್ರತಿಷ್ಠೆ ಮಾಡಿದ್ದಾರೆ। ಅವಾಗ ಯಾವಾಗ ಇಂತ ಯಾವ ರಾಕೆಟ್ ಸೈನ್ಸ್ ಇರಲಿಲ್ಲ, ಅಂತ ಗೋಮಟೇಶ್ವರನ ಪ್ರತಿಷ್ಠೆ ಮಾಡಿದ ಅಂತ ನಮ್ಮ ಕಾರ್ಕಳದಲ್ಲಿ ಇವತ್ತು ಕಂಚಿನ ಪ್ರತಿಮೆ ಬರಿ 15 ಟನ್ ಇದೆ, ಒಂದು ಕಂಚಿನ ಪ್ರತಿಮೆ ಒಂದು ಪ್ರತಿಷ್ಠಾಪಿಸಿ ಇಷ್ಟೆಲ್ಲ ಗೊಂದಲದ ಒಂದು ವಾತಾವರಣ ನಿರ್ಮಾಣ ಆಗಿದೆ ಅಂತಂದ್ರೆ ಇದಕ್ಕಿಂತ ದೊಡ್ಡ ದುರಂತ ಇಲ್ಲ। ಕಂಚಿನ ಮೂರ್ತಿ